ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸೀನು ಬರುವಂತಹದ್ದು, ಪದೇ ಪದೇ ಮೂಗಿನಲ್ಲಿ ನೀರು ಸೋರುವಂತಹದ್ದು, ಇದೆಲ್ಲವೂ ಕೂಡ ಅಲರ್ಜಿಕ್ ರೈನೈಟಿಸ್ನ ಲಕ್ಷಣಗಳು. ಸೊ ಈ ಅಲರ್ಜಿಕ್ ರೈನೈಟಿಸ್ ಅನ್ನುವಂಥದ್ದು ಲಕ್ಷಾಂತರ ಮಂದಿಗಿದೆ. ಸೊ ಅವರೆಲ್ಲರೂ ಕೂಡ ಪ್ರತಿದಿನ ಸಫರ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಬೆಸ್ಟ್ ಕಷಾಯವನ್ನು ಮಾಡ್ಕೊಳ್ಳುವಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಬರ್ತಾ ಇರುವಂಥ ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿ. ಹೌದು, ಈ ಒಂದು ಕಷಾಯ ಮಾಡಲಿಕ್ಕೆ ನಿಮಗೆ 4 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಅದು ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಶುಂಠಿ ಪುಡಿ ಮತ್ತು ಅರಿಶಿನದ ಪುಡಿ. ಸೊ ಇದನ್ನೆಲ್ಲವನ್ನು ನೀವು ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದು ಅದನ್ನು ಮಾಡಿ ಇಟ್ಕೋಬೇಕು. ಕೊತ್ತಂಬರಿ, ಜೀರಿಗೆ, ಶುಂಠಿ ಮತ್ತು ಅರಿಶಿನವನ್ನು ಮೊದಲು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಈ ಕೊತ್ತಂಬರಿ, ಜೀರಿಗೆ, ಶುಂಠಿ ಮತ್ತು ಅರಿಶಿನ, ಸೊ ಇವ ನಾಲ್ಕನ್ನು ಕೂಡ ಕಾಲು ಕಾಲು ಚಮಚದಷ್ಟು ಪ್ರಮಾಣವನ್ನು ನೀವು ತೆಗೆದುಕೊಳ್ಬೇಕು. ಈ ಒಂದು ಕಾಲು ಕಾಲು ಚಮಚದಷ್ಟು ತೆಗೆದುಕೊಂಡಂಥ ಈ ಒಂದು ಚೂರ್ಣಗಳನ್ನು ಒಂದು ಲೋಟ ನೀರಿಗೆ ಹಾಕಿ ನೀವು ಕುದಿಲಿಕ್ಕೆ ಇಡಬೇಕು. ಸೊ ಕುದೀತಾ ಕುದೀತಾ, ಅಂದರೆ ಫಾರ್ ಎಕ್ಸಾಂಪಲ್ 100 ml ನೀರಿಗೆ ಹಾಕಿ ನೀವು ಇಟ್ಟಿರಿ ಅಂತ ಇಟ್ಕೊಳ್ಳಿ. ಅದು ಕುದೀತಾ ಕುದೀತಾ 50 ml ಆಯಿತು ಅಂದಾಗ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಒಂಚೂರು ಬೆಲ್ಲವನ್ನು, ಜೋನಿ ಬೆಲ್ಲ ಇದ್ದರೆ ಅದು ಬೆಸ್ಟ್, ಸೊ ಒಂದು ಸ್ವಲ್ಪ ಟೇಸ್ಟ್ಗೆ ಅದು ಬೆಲ್ಲವನ್ನು ಹಾಕಿ ಅದನ್ನು ನೀವು ಬಿಸಿ ಇರುವಾಗಲೇ ಅದನ್ನು ಕುಡಿಬೇಕು. ಸೊ ದಿನಕ್ಕೆ ಒಮ್ಮೆ ಈ ರೀತಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡುವುದು ಉತ್ತಮ. ಸೊ ಈ ರೀತಿ ಕೊತ್ತಂಬರಿ, ಜೀರಿಗೆ, ಶುಂಠಿ ಮತ್ತು ಅರಿಶಿನದ ಈ ಒಂದು ಕಷಾಯವನ್ನು ಸ್ವಲ್ಪ ಬೆಲ್ಲ ಹಾಕಿ ಬಿಸಿ ಇರುವಾಗಲೇ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದರಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗ್ತದೆ. ವೃದ್ಧಿ ಆಗೋದು ಅನ್ನೋದಕ್ಕಿಂತ ಅದನ್ನು ಮಾಡಿಫಿಕೇಶನ್ ಆಗ್ತದೆ. ಸೊ ಅದು ಈ ಒಂದು ಅಲರ್ಜಿಕ್ ರೈನೈಟಿಸ್ ಯಾವುದರಿಂದ ಬಂದಿರ್ತದೆ, ರೋಗ ನಿರೋಧಕ ಶಕ್ತಿಯ ಏರುಪೇರಿನಿಂದ ಬಂದಿರ್ತದೆ. ಸೊ ಅದಕ್ಕೆ ಇದು ಖಂಡಿತ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಈ ಒಂದು ಕಷಾಯವನ್ನು ನೀವು ಒಂದು ತಿಂಗಳ ಕಾಲ ಯಾವುದೇ ಭಯ ಇಲ್ಲದೆ ಕುಡಿಬಹುದು. ಇದರಿಂದ ಅತಿ ಹೆಚ್ಚಾದ ಹೀಟ್ ಕೂಡ ಆಗುವುದಿಲ್ಲ, ಯಾಕೆ ಸ್ವಲ್ಪ ಬೆಲ್ಲವನ್ನು ಹಾಕಿರೋದ್ರಿಂದ. ಸೊ ಈ ಒಂದು ಪ್ರಯತ್ನವನ್ನು ಮಾಡಿ ಇದರ ಜೊತೆಗೆ ಅವಶ್ಯಕತೆ ಬಿದ್ದಲ್ಲಿ ನೀವು ಕೆಲವು ಆಹಾರ ಔಷಧಿಗಳನ್ನು ಕೂಡ ತೆಗೆದುಕೊಳ್ಬಹುದು. ಸೊ ಈ ಒಂದು ಪ್ರಯತ್ನವನ್ನು ಮಾಡಿ ಮತ್ತು ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.